ಮತ್ತೊಂದು ಕಡೆ ಸಿದ್ಧಗಂಗಾ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಿದ್ದಾರೆ ಮಠಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ಏಪ್ರಿಲ್ 1 ರಂದು ಸಿದ್ಧಗಂಗಾ ಮಠಕ್ಕೆ ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ ಶ್ರೀ ಶಿವಕುಮಾರ ಶ್ರೀಗಳ 115ನೇ ಜಯಂತಿ ಉತ್ಸವಕ್ಕೆ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಬಿಎಸ್ವೈ ಈ ಬಗ್ಗೆ ಸಿದ್ಧಗಂಗಾ ಮಠದ ಶ್ರೀಗಳ ಜೊತೆಯಲ್ಲಿ ಬಿಎಸ್ ಯಡಿಯೂರಪ್ಪ ಚರ್ಚೆ ನಡೆಸಿದ್ದಾರೆ ಮಠದಲ್ಲಿ ಮೊದಲಿಗೆ ಶ್ರೀಗಳ ಗದ್ದುಗೆ ದರ್ಶನವನ್ನ ಪಡೆದಿದ್ದಾರೆ ಬಿಎಸ್ ಯಡಿಯೂರಪ್ಪ ಮತ್ತಷ್ಟು ಡೀಟೇಲ್ಸ್ ನಮ್ಮ ತುಮಕೂರು ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧು ಅಮಿತ್ ಶಾ ಅವರ ಭೇಟಿ ಇದೆ ಹೀಗಾಗಿ ಪೂರ್ವಭಾವಿ ಸಿದ್ಧತೆಗಳ ಬಗ್ಗೆ ಹಾಗೆ ಇಡಿ ಕಾರ್ಯಕ್ರಮದ ಸಿದ್ಧತೆಗಳ ಬಗ್ಗೆ ಬಹುಶಃ ಚರ್ಚೆ ಸಲುವಾಗಿ ಬಿಎಸ್ವೈ ಇವತ್ತು ಭೇಟಿ ನೀಡಿದ್ದಾರೆ ಮಠಕ್ಕೆ ಸೋ ಯಾವೆಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಮಾಜಿ ಸಿಎಂ ಇವತ್ತು ಖಂಡಿತವಾಗ್ಲೂ ಸ್ಮಿತಾ ಏನು ಅಂತಂದ್ರೆ ಇದೆ ಏಪ್ರಿಲ್ 1ನೇ ತಾರೀಕು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 115ನೇ ಜನ್ಮದಿನ ಇದೆ ಅವತ್ತು ಗುರುವಂದನಾ ಕಾರ್ಯಕ್ರಮವನ್ನ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಾಗ್ತಾ ಇರುವಂತದ್ದು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಆಗಮಿಸುತ್ತಿರುವಂತ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಷ್ಟೇ ಹಿಂದೆಯಷ್ಟೇ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ರು ಜೊತೆಗೆ ಅವತ್ತು ಬರತಕ್ಕಂತ ಗಣ್ಯರ ಬಗ್ಗೆನೂ ಕೂಡ ವಿಜಯೇಂದ್ರ ಅವರು ಮಾಹಿತಿಯನ್ನ ನೀಡಿದ್ರು ಇನ್ನು ಪ್ರಮುಖವಾಗಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು 115ನೇ ಜಯಂತ್ಯುತ್ಸವ ಏನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾ ಇರುವಂತವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಿಎಸ್ ಯಡಿಯೂರಪ್ಪನವರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 2-3 ಲಕ್ಷದಷ್ಟು ಜನರನ್ನ ಸೇರಿಸುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನ ಈ ಒಂದು ಶ್ರೀಮಠದಲ್ಲಿ ಆಯೋಜನೆಯನ್ನ ಮಾಡಿರುವಂತದ್ದು ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಮಠಕ್ಕೆ ಮಾನ್ಯ ಮಾಜಿ ಸಿಎಂ ಆಗಿರುವಂತ ಯಡಿಯೂರಪ್ಪನವರು ಭೇಟಿಯನ್ನ ನೀಡಿ ಶ್ರೀಗಳ ಜೊತೆ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಮಠದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳಿರುತ್ತೆ ಅವತ್ತು ಬಂದಂತ ಗಣ್ಯರು ಯಾವ ರೀತಿಯಾಗಿ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಮೊದಲನೇದಾಗಿ ಗದ್ದಿಗೆ ದರ್ಶನ ಆಗಿರ್ಬೋದು ನಂತರ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಮಾತುಕತೆ ಆಗಿರ್ಬೋದು ಜೊತೆಗೆ ವೇದಿಕೆ ಕಾರ್ಯಕ್ರಮ ಕೂಡ ಇರುವಂತದ್ದು ಹೀಗಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕೆ ಜೊತೆಗೆ ಅವರ ಕೆಲವೊಂದು ಅನಿಸಿಕೆಗಳನ್ನ ಗುರುಗಳ ಜೊತೆ ಹಂಚಿಕೊಳ್ಳಲಿಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರು ಆಗಮಿಸಿರುವಂತದ್ದು ಈಗಾಗಲೇ ಮಠದಲ್ಲಿ ಶ್ರೀಗಳ ಜೊತೆ ಅವರು ಭೇಟಿಯನ್ನ ಕೂಡ ಮಾಡಿದ್ದಾರೆ ಹಾಗೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಶ್ರೀಗಳಿಗೆ ಭಾರತ ರತ್ನವನ್ನ ನೀಡುವಂತಹ ಪ್ರಸ್ತಾವ ಏನಿದೆ ಅದರ ಕುರಿತಾಗಿಯೂ ಕೂಡ ನಾವು ಅಮಿತ್ ಶಾ ಅವರು ಆಗಮಿಸಿದ ನಂತರ ಅವ್ರ ಜೊತೆ ಮಾತನಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಬಿಎಸ್ ಯಡಿಯೂರಪ್ಪನವರು ಹೇಳಿರುವಂತದ್ದು ಸ್ಮಿತಾ ಧನ್ಯವಾದ ಮಧು ಮಾಹಿತಿಗಾಗಿ